ನೋಡಿ ಮಂಡ್ಯ ಕುಟುಂಬಸ್ಥರ ಆಕ್ರಂದನ ನೋಡ್ತಾ ಇದ್ವಿ ನಾವು ಜಾನ್ಸಿರಾಣಿ ಕುಟುಂಬಸ್ಥರದ್ದು ಈಗ ಚಾಮರಾಜನಗರದಲ್ಲೂ ಕೂಡ ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ ಚೂರಲ್ ಮಲದಲ್ಲಿ ಚಾಮರಾಜನಗರದ ರತ್ನಮ್ಮ ಹಾಗೆ ರಾಜೇಂದ್ರ ಸಾವನ್ನಪ್ಪಿದ್ದಾರೆ ಮೃತ ರತ್ನಮ್ಮ ಅವರ ನಾದಿನಿ ಜ್ಯೋತಿ ಕಣ್ಣೀರು ಹಾಕ್ತಾ ಇದ್ದಾರೆ ನಾವು ಚೂರಲ್ ಮಲದಿಂದ ಸೋಮವಾರ ಊರಿಗೆ ಬಂದ್ವಿ ನೋಡಿ ಅವರು ಅಲ್ಲೇ ಇದ್ದಿದ್ರೆ ಅನಾಹುತ ಇನ್ನೂ ಆಗ್ತಾ ಇತ್ತು ಅವರು ಕೂಡ ಅಪ್ಪತ್ತಿಗೆ ಸಿಕ್ಕಾಕೊಳ್ತಾ ಇದ್ರು ಈ ಪರಿಸ್ಥಿತಿಯಲ್ಲಿ ನಾವು ಅಲ್ಲೇ ಇದ್ದಿದ್ದರೆ ಖಂಡಿತ ಬದುಕ್ತಾ ಇರಲಿಲ್ಲ ನೋಡಿ ಅವರು ಸೋಮವಾರ ಬಂದಿದ್ದಾರೆ ಸೋಮವಾರ ಅಂದರೆ ಮಂಗಳವಾರ ಬೆಳಗಿನ ಜಾವ ಎರಡು ನಾಲ್ಕು ಗಂಟೆ ಸುಮಾರು ಆಗಿರೋದು ಮಳೆಯಿಂದ ನಮ್ಮ ಮಗಳ ಮನೆಯು ಕೂಡ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ ಆರು ತಿಂಗಳ ಹಿಂದೆ ಕಟ್ಟಿದ್ದ ಮನೆ ಜಲಾಸುರನ ಅಟ್ಟಹಾಸಕ್ಕೆ ಸಮಾಧಿಯಾಗಿದೆ ಅಂತೇಳಿ ತಮ್ಮ ನೋವನ್ನು ಹೊರಹಾಕಿದ್ದಾರೆ ಮೃತ ರತ್ನಮ್ಮ ಅವರ ನಾದಿನಿ ಜ್ಯೋತಿ ಕಣ್ಣೀರು ಹಾಕಿದ್ದಾರೆ ಈಗ ರತ್ನಮ್ಮ ಹಾಗೆ ರಾಜೇಂದ್ರ ಚಾಮರಾಜನಗರ ಮೂಲದವರು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಅಲ್ಲೇ ನೆಲೆಸಿದ್ದಾರೆ ಅವರು ನೆಪ್ಪಾಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದರು ಅಲ್ಲೇ ಸೆಟ್ಲಾಗಿದ್ದರು ಈಗ ಅವರ ನಾದ್ನಿನಿದ್ದಾರೆ ರತ್ನಮ್ಮ ಅವರ ನಾದ್ನಿ ಜ್ಯೋತಿ ಈ ಘಟನೆ ನಡೆದು ಕಣ್ಣೀರು ಹಾಕಿದ್ದಾರೆ ಅವರು ಕೂಡ ಚುರಲ್ಮಲದಲ್ಲಿ ಇದ್ರಂತೆ ಸೋಮವಾರ ಬಂದಿದ್ದವರು ವಾಪಸ್ಸು ಊರಿಗೆ ಮಳೆ ಜಾಸ್ತಿ ಆಯಿತು ಹಾಗಾಗಿ ಈ ಕಡೆ ಅವರು ಊರಿಗೆ ಅವ್ರನ್ನೂ ಕರೆದಿದ್ದಾರೆ ಮಳೆ ನಿಂತ ಮೇಲೆ ವಾಪಸ್ ಹೋಗಿ ಅಂತೇಳಿ ಆದರೆ ಬಂದಿಲ್ಲ ಇವರು ಏನಾಗೋದಿಲ್ಲ ಆರಾಮಾಗಿರ್ತೀವಿ ಅಂತ ರಾಜೇಂದ್ರ ಮತ್ತು ರತ್ನಮ್ಮ ಹೇಳಿ ಕಳಿಸಿದರು ಹೀಗಾಗುತ್ತೆ ಅಂತ ಬಹುಶಃ ಅನಿಸಿರಲಿಲ್ಲ ಅವ್ರಿಗೆ ನಾವು ಅಲ್ಲೇ ಇದ್ದಿದ್ದರೆ ಬದುಕ್ತಾ ಇರಲಿಲ್ಲ ಅನ್ನುವಂಥ ನೋವಿನ ಮಾತುಗಳನ್ನು ಹೇಳಿದ್ದಾರೆ ಹೊಸ ಮನೆ ಬೇರೆ ಕಟ್ಟಿಸಿದ್ರಂತೆ ಆರು ತಿಂಗಳಾಯಿತು ಅದು ಕೂಡ ಈಗ ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗಿದೆ ಮಳೆಯಿಂದ ನಮ್ಮ ಮಗಳ ಮನೆಯೂ ಕೂಡ ಹಾಳಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂದರೆ ನೋಡಿ ಅಲ್ಲಿ ನಮ್ಮ ಕನ್ನಡಿಗರು ಕೂಡ ಈ ಚಾಮರಾಜನಗರ ಗುಂಡ್ಲುಪೇಟೆ ಏನಿದೆ ಭಾಳ ಹತ್ತಿರ ಇದೆ ವಯನಾಡಿಗೆ ಎಂಬತ್ತು ಕಿಲೋಮೀಟ್ರು ಬಾರ್ಡರ್ ಈ ಕಡೆ ನಮ್ಮದು ಭಾಳ ಈಸಿಯಾಗಿ ಹೋಗ್ಬೋದು ದಿನಗೂಲಿ ಕೆಲಸಕ್ಕೆ ಹೋಗುವಂಥವ್ರು ಭಾಳಷ್ಟು ಜನ ಇದ್ದಾರೆ ಅಲ್ಲೇ ಹೋಗಿ ಸೆಟ್ಲಾದಂಥರು ಕೂಡ ಸಾಕಷ್ಟು ಜನ ಇದ್ದಾರೆ ಬಟ್ ಈಗ ಅಲ್ಲಿದ್ದಂಥವರು ಅಂದರೆ ಈ ಸುತ್ತಮುತ್ತ ಚುರಲ್ಮಲ ಆಗಿರ್ಬೋದು ಜೊತೆಗೆ ಮೆಪ್ಪಾಡಿ ಆಗಿರ್ಬೋದು ಈ ಪ್ರದೇಶಗಳಲ್ಲಿ ನೆಲೆಸಿದಂಥವ್ರು ಬಹುತೇಕವಾಗಿ ನಮ್ಗನಿಸ್ತಾ ಇದೆ ನಾಪತ್ತೆಯಾಗಿದ್ದಾರೆ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಸುದ್ದಿನೇ ಜಾಸ್ತಿ ಸಿಗ್ತಾ ಇದೆ ಇನ್ನೊಂದು ಕಡೆ ನೋಡ್ತಾ ಇದ್ದೀವಿ ಯಾವ ರೀತಿ ಕಾರ್ಯಾಚರಣೆ ಭರದಿಂದ ಸಾಕ್ತಾ ಇದೆ ಅಂಥೇಳಿ ನೋಡಿ ಎನ್ ಡಿ ಆರ್ ಎಫ್ ಹಾಗೆ ಸೇನಾಪಡೆಯಿಂದ ಬಿರುಸಿನವಾದಂಥ ರಕ್ಷಣಾ ಕಾರ್ಯ ನಡೀತಾ ಇದೆ ಹರಸಾಹಸವನ್ನು ಪಟ್ಟು ಈಗ ಅಲ್ಲಿ ರಕ್ಷಣೆ ಮಾಡುವಂಥ ಕೆಲಸ ಮೃತದೇಹಗಳನ್ನು ಹೊರತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಕನ್ನಡಿಗರು ಈಗ ಅಲ್ಲಿ ಎಷ್ಟು ಜನ ಇದ್ದರು ಎಷ್ಟು ಜನ ಕಣ್ಮರೆಯಾಗಿದ್ದಾರೆ ಎಷ್ಟು ಸಾವಿನ ವರದಿಯಾಗಿದ್ದಾವೆ ಅನ್ನೋದು ನಿಖರವಾಗಿ ಮಾಹಿತಿ ಸಿಗ್ತಾ ಇಲ್ಲ ಯಾಕಂದರೆ ಅಧಿಕೃತವಾಗಿ ಬರಬೇಕು ಅಷ್ಟೇ ಮೃತರ ಗುರುತನ್ನು ಕೂಡ ಪತ್ತೆ ಇಲ್ಲ ಕೆಲವೊಬ್ಬರು ಪ್ರವಾಸಕ್ಕೆ ಅಂತ ಹೋಗಿದ್ದರು ಕೆಲವೊಬ್ಬರು ಅಲ್ಲೇ ವಾಸ ಇದ್ದಾರೆ ಕೆಲವೊಬ್ಬರು ಕೂಲಿ ಕೆಲಸಕ್ಕೆ ಅಂತ ಹೋದಂಥವ್ರು ವಾಪಸ್ ಬಂದೇ ಇಲ್ಲ ಗುಂಡ್ಲುಪೇಟೆ ಮತ್ತು ಚಾಮರಾಜ ಚಾಮರಾಜನಗರ ಜಿಲ್ಲೆಯಿಂದ ಭಾಳಷ್ಟು ಜನ ಅಲ್ಲಿ ವಲಸೆ ಹೋದಂಥವ್ರು ಇದ್ದಾರೆ ಮತ್ತು ತಿಂಗಳಿಗೊಂದು ಸರಿ ಬಂದು ಹೋಗುವಂಥವ್ರು ಕೂಡ ಅಲ್ಲಿದ್ದಾರೆ ಕೆಲಸಕ್ಕಾಗಿ ಎಲ್ರೆ ಅಲ್ಲಿ ಅಲ್ಲಿ ಪ್ರವಾಸೋದ್ಯಮ ಜಾಸ್ತಿ ಇರೋದ್ರಿಂದಾಗಿ ರೆಸಾರ್ಟ್ ಹೋಮ್ ಸ್ಟೇ ಜೊತೆಗೆ ಅಲ್ಲಿ ತೋಟಗಳಲ್ಲಿ ಕೆಲಸ ಮಾಡುವಂಥವ್ರು ಜಾಸ್ತಿ ಚಾಮರಾಜನಗರ ಜಿಲ್ಲೆಯಿಂದ ಈಗ ಅವರು ಕೂಡ ಕಣ್ಮರೆಯಾಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಇಲ್ಲಿರುವಂಥ ಕುಟುಂಬಸ್ಥರು ಕೂಡ ಅವ್ರನ್ನ ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಸಂಪರ್ಕಕ್ಕೆ ಇಲ್ಲ ನಾವು ನೋಡ್ತಾ ಇದ್ದೀವಿ ಇನ್ನೊಂದು ಭಾಗದಲ್ಲಿ ಯಾವ ರೀತಿ ನಾಮಾವಶೇಷಗಳು ಉಳ್ಕೊಂಡಿದ್ದಾವೆ ಅಂಥೇಳಿ ಇಡೀ ಮೂರ್ನ ಮೂರಿಂದ ನಾಲ್ಕು ಗ್ರಾಮಗಳು ಕಣ್ಮರೆಯಾಗಿಬಿಟ್ಟಿದ್ದಾವೆ ನೋಡಿ ದೃಶ್ಯ ನೋಡಿ ಇದನ್ನು ಇದೇ ಭಾಗದಲ್ಲಿ ಮನೆಗಳು ಕಟ್ಕೊಂಡಿದ್ದಂಥವ್ರು ಇದೇ ಭಾಗದಲ್ಲಿ ಜಾಸ್ತಿ ಅನಾಹುತ ಆಗಿದ್ದು ನೋಡಿ ಯಾವ ರೀತಿ ಮಣ್ಣು ಕುಸಿದಿದೆ ಅಂತೇಳಿ ನೋಡಿ ಇಲ್ಲಿಂದ ಇದು ಎತ್ತರದ ಪ್ರದೇಶ ಈಗ ಅವರಿದ್ದಾರಲ್ಲ ಎತ್ತರದ ಪ್ರದೇಶ ಇದು ಇಲ್ಲಿಂದ ಭಾರಿ ಪ್ರಮಾಣದ ಗುಡ್ಡ ಕುಸಿದಿದೆ ಕಲ್ಲು ಬಂಡೆಗಳು ಕುಸಿದು ಕೆಳಗಡೆ ಹೋಗಿದ್ದಾವೆ ಈಗ ಅಲ್ಲಿಂದ ನೋಡಿ ಅದು ಆ ಹರಿವಿದೆಯಲ್ವಾ ನೀರಿನ ಹರಿವು ನಿಮ್ಮ ಕಲ್ಲುಗಳು ಕಾಣಿಸ್ತಾ ಇದೆ ಅಲ್ಲಿನೇ ಜಾಸ್ತಿ ಅನಾಹುತ ಆಗಿದ್ದು ಭಾರೀ ಪ್ರಮಾಣದ ನೀರು ಮಣ್ಣಿನ ಸಮೇತ ಹರಿದು ಹೋಗಿರೋದು ಇದೇ ಪ್ರದೇಶಗಳಲ್ಲಿ ನೋಡಿ ಅಲ್ಲೆಲ್ಲ ಮಣ್ಣಿನ ರಾಶಿ ತುಂಬಿಕೊಂಡಿದೆ ಅಲ್ಲಿ ಸಾಕಷ್ಟು ಮೃತದೇಹಗಳು ಒಳಗಡೆ ಹೂತ್ಕೊಂಡಿರುವಂಥ ಸಾಧ್ಯತೆಗಳಿದ್ದಾವೆ ಅಲ್ಲಿನೇ ಈಗ ಜಾಸ್ತಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಮಣಿನಡಿ ಸಿಕ್ಕಾಕೊಂಡಿರ್ಬೋದು ಅನ್ನುವಂಥ ಅನುಮಾನಗಳಿದ್ದಾವೆ ನೋಡಿ ಈ ಮನೆ ನೋಡ್ತಾ ಇದ್ದೀವಿ ಅಲ್ಲಿ ಎರಡು ಮೂರು ಮನೆಗಳು ಮಾತ್ರ ಉಳ್ಕೊಂಡಿದೆ ಅಲ್ಲಿ ನೂರಾರು ಮನೆಗಳಿದ್ವು ಅಲ್ಲಿ ಗ್ಯಾಪ್ 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 ಆಗಿ ನೂರಾರು ಮನೆಗಳಿದ್ವು ಈಗ ಉಳ್ಕೊಂಡಿರೋದು ಕೇವಲ ಮೂರ್ನಾಲ್ಕು ಮನೆಗಳು ಮಾತ್ರ ಅಂದರೆ ಒಂದೊಂದು ಹಳ್ಳಿಯಲ್ಲಿ ಅದರಲ್ಲೂ ಶೆಡ್ಗಳು ಮತ್ತು ತಾತ್ಕಾಲಿಕವಾದಂಥ ಕೆಲವೊಂದಿಷ್ಟು ಹೆಂಚಿನ ಮನೆಗಳು ಅವೆಲ್ಲವೂ ಕೂಡ ಈಗ ಸರ್ವನಾಶ ಆಗಿದ್ದಾವೆ